ಇಷ್ಟೆಲ್ಲ ಮಾತಾಡೋ ಅನೇಕರು ಮರ್ತೆ ಹೋಗೋದೇನು ಅಂತಂದ್ರೆ 3000 ಕೋಟಿ ಮೂರ್ತಿಯ ಬಗ್ಗೆ ಮಾತನಾಡುವಂತ ಜನ ದೆಹಲಿಯಲ್ಲಿರುವಂತ 3-4 ಸಮಾಧಿಗಳ ಕುರಿತಂತೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳ ಕುರಿತಂತೆ ಮಾತಾಡೋದಿಲ್ಲ ಫೇಕ್ ನ್ಯೂಸ್ಗಳ ಭರಾಟೆಯ ನಡುವೆ ಇವತ್ತು ಸೋಶಿಯಲ್ ಮೀಡಿಯಾ ಆಕ್ಟಿವ್ ಆದ ನಂತರ ಯಾವುದು ಫೇಕ್ ಯಾವುದು ಸತ್ಯ ಅನ್ನೋದನ್ನ ಕ್ಷಣಾರ್ಧದಲ್ಲಿ ನಿರ್ಣಯಿಸಬಹುದಾಗಿರುವಂತ ಪರಿಸ್ಥಿತಿ ನಮ್ಮ ಕೈಗೆ ಮೊಬೈಲ್ ತಂದುಕೊಟ್ಟಿದೆ ನೆಟ್ವರ್ಕ್ಗಳು ತಂದುಕೊಟ್ಟ ನಂತರವೇ ಈ ದೇಶದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಗಳು ಕೂಡ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯವಾಗಿರೋದು ಅಂತ ಮೇಲೆ ಕುಳಿತವನು ರಾಮನಾದರೆ ಮೇಲೆ ಕುಳಿತವನು ಕೃಷ್ಣನಾದರೆ ಅವನ ಫಿಲಾಸಫಿಕಲ್ ಐಡಿಯಾಗಳಿಗೆ ನಾವು ಅವನವನ ಚಿಂತನೆಗಳನ್ನು ಸಮಾಜಕ್ಕೆ ಮುಟ್ಟಿಸಬಲ್ಲಂತ ಆಚಾರ್ಯ ತ್ರಯರನ್ನ ಕೊಡಬಲ್ಲಂತ ಸಾಮರ್ಥ್ಯ ಇರೋದು ದಕ್ಷಿಣ ಭಾರತಕ್ಕೆ ಅಂತ ಮೂರು ಸಾವಿರ ಕೋಟಿ ರೂಪಾಯಿಯ ಒಂದು ದೊಡ್ಡ ಮೂರ್ತಿ ನಿಂತಾಗ ಭವ್ಯವಾದ ಮೂರ್ತಿ ನಿಂತಾಗ ಇಡೀ ಜಗತ್ತು ಹೆಮ್ಮೆಯಿಂದ ನೋಡಿ ಹೇಳುತ್ತೆ ಇನ್ನು ಮುಂದೆ ಜಗತ್ತಿನ ಅತ್ಯಂತ ಎತ್ತರದ ಮೂರ್ತಿ ಅಂತ ಎಲ್ಲಾದರೂ ಇದ್ದರೆ ಅದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಗಿರುತ್ತೆ ಮತ್ತು ಅದು ಭಾರತದಲ್ಲಿದೆ ಅಂತ ಹೆಮ್ಮೆಯಿಂದ ಇಡೀ ಜಗತ್ತು ಮಾತನಾಡುವ ಹೊತ್ತಲ್ಲಿ ನಾವು ಹೇಗೆ ಮಾತಾಡ್ತಿದ್ದೀವಿ ಅಂತಂದರೆ 3000 ಕೋಟಿ ರೂಪಾಯಿಯಲ್ಲಿ 1 ಕೋಟಿಗೆ ಒಂದರಂತೆ 3000 ಇಂಜಿನಿಯರಿಂಗ್ ಕಾಲೇಜ್ ತೆರಿಬೋದಿತ್ತು ಅಂತ ವಾಟ್ ನಾನ್ಸೆನ್ಸ್ ನಾವು ಮಾತಾಡೋದು ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ 3000 ಕೋಟಿ ರೂಪಾಯಿಯಲ್ಲಿ ಎಷ್ಟು ಬಡವರಿಗೆ ಅನ್ನ ಕೊಡಬಹುದಿತ್ತು ಅಂತ ಇವತ್ತು ನಾವು ಮಾತಾಡ್ತಾ ಇರುವಂಥ ಒಂದು ವರ್ಗವನ್ನು ಎದುರಿಸಬೇಕಾದಂಥ ಸ್ಥಿತಿಯಲ್ಲಿದ್ದೀವಿ ಆದರೆ ಭಾಳ ಜನರಿಗೆ ಗೊತ್ತಿಲ್ಲ ಈ 3000 ಕೋಟಿ ಪ್ರತಿಮೆಯನ್ನು ನಿಲ್ಲಿಸೋಕ್ಕಿಂತ ಮುಂಚೆ ಈ ದೇಶದ 100% ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿಯನ್ನು ತಲುಪಿಸುವ ಕೆಲಸವನ್ನು ಭಾರತ ಮಾಡಿದೆ ಅಂತ ಈ ದೇಶದ ಕೋಟ್ಯಂತರ ಜನರ ಕೈಗೆ ಅಕೌಂಟನ್ನು ಕೊಟ್ಟು ನೀವು ಇನ್ನು ಮುಂದೆ ಬ್ಯಾಂಕಲ್ಲಿ ದುಡ್ಡಿಡಬಹುದು ಅಂತ ಹೇಳುವಂಥ ಕೆಲಸವನ್ನು ಮಾಡಿದೆ ಅಂತ ಈ ದೇಶದಲ್ಲಿ ಆಮೆಗತಿಯಲ್ಲಿ ಸಾಕ್ತಾ ಇದ್ದಂತ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗಳನ್ನು ವಿಸ್ತಾರ ಮಾಡಿ ವೇಗವಾಗಿ ಓಡುವಂತೆ ಮಾಡಲಾಗಿದೆ ಅಂತ ಈ ದೇಶದ ಬಾರ್ಡರ್ಗಳಲ್ಲಿ ರೋಡ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶದ ಸಾಮಾನ್ಯ ಮನುಷ್ಯನಿಗೂ ಕೂಡ ನಾನು ಭಾರತೀಯ ಎನ್ನುವಂಥ ಆತ್ಮಗೌರವ ವೃದ್ಧಿಯಾಗುವಂತೆ ಮಾಡಿದ ನಂತರವೇ 3000 ಕೋಟಿ ರೂಪಾಯಿಯ ವೈಭವದ ಆ ಮೂರ್ತಿ ಮಹಾಮೂರ್ತಿ ನಿಂತಿರೋದು ಅಂತ ಇಷ್ಟೆಲ್ಲ ಮಾತಾಡೋ ಅನೇಕರು ಮರ್ತೆ ಹೋಗೋದೇನು ಅಂತಂದರೆ 3000 ಕೋಟಿ ಮೂರ್ತಿಯ ಬಗ್ಗೆ ಮಾತನಾಡುವಂಥ ಜನ ದೆಹಲಿಯಲ್ಲಿರುವಂಥ 3-4 ಸಮಾಧಿಗಳ ಕುರಿತಂತೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳ ಕುರಿತಂತೆ ಮಾತಾಡೋದಿಲ್ಲ ಅಂತ ಈ 3000 ಕೋಟಿ ರೂಪಾಯಿ ಬಗ್ಗೆ ಮಾತನಾಡೋ ಜನ 5000 ಕೋಟಿಯ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡೋದಿಲ್ಲ 70,000 ಕೋಟಿಯ CWG ಬಗ್ಗೆ ಮಾತನಾಡೋದಿಲ್ಲ 1.5 ಲಕ್ಷ ಕೋಟಿಯ 2G ಬಗ್ಗೆ ಮಾತಾಡೋಲ್ಲ 2 ಲಕ್ಷ ಕೋಟಿ ಆಸುಪಾಸಿನ ಈ ದೇಶದ ಕೋಲ್ಗೇಟ್ನ ಕುರಿತಂತೆ ಮಾತನಾಡಲ್ಲ ಇಷ್ಟು ದೊಡ್ಡದರ ನಡುವೆ 3000 ಕೋಟಿ ರೂಪಾಯಿನ ಕಾಣ್ತೀವಲ್ಲ ಆದರೆ ಇವತ್ತು ನಾವು ಇದಕ್ಕೆ ಆನ್ಸರ್ ಮಾಡುವಾಗ ಈ ಧೈರ್ಯದಿಂದ ಮಾಡ್ತಿದ್ದೀವಲ್ಲ 10 ವರ್ಷಗಳ ಹಿಂದೆ ಪೋಖ್ರಾನ್ನಲ್ಲಿ ಅಣುಸ್ಫೋಟದ ಟೆಸ್ಟ್ ಮಾಡಿದಾಗ ಈ ದೇಶ ಹೇಗೆ ಆನ್ಸರ್ ಮಾಡ್ತಿತ್ತು ಗೊತ್ತೇನು ಖರ್ಚು ಮಾಡಿದ 100-200 ಕೋಟಿ ರೂಪಾಯಿಗೆ ಬಡವರಿಗೆ ಹಂಚಿದ್ರೆ ಚೆನ್ನಾಗಾಗಿರ್ತಿತ್ತು ಅಂತ ಕೆಲವು ಸೋಷಿಯಲಿಸ್ಟ್ಗಳು ಹೇಳುವಾಗ ಉತ್ತರಿಸಲಾಗದೆ ಹೆಣಗಾಡುವ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಹೆಣಗಾಡುವ ಸ್ಥಿತಿ ನಮಗಿಲ್ಲ ಯಾಕೆಂದರೆ ಭಾರತ ಆಲ್ರೌಂಡ್ ಡೆವಲಪ್ಮೆಂಟ್ನತ್ತ ಧಾವಿಸ್ತಾ ಇದೆ ಎನ್ನುವಂಥ ದೃಷ್ಟಿಯಿಂದಿರುವಾಗ ಇವತ್ತು ಐಡಿಯಾ ಆಫ್ ಭಾರತ್ ಎಲ್ಲಕ್ಕಿಂತಲೂ ಹೆಚ್ಚು ಅಗತ್ಯ ಅಂತ ಮಿತ್ರ ನನಗೆ ಭಾಳ ಹೆಮ್ಮೆ ಇದೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದಾಗ ಬಹುಶಃ 5 ವರ್ಷದ ಹಿಂದೆ ಮಾತನಾಡಿ ಅಂದರೆ ಇಷ್ಟು ಹೆಮ್ಮೆಯಿಂದ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತೋ ಇಲ್ವೋ ಫೇಕ್ ನ್ಯೂಸ್ಗಳ ಭರಾಟೆಯ ನಡುವೆ ಇವತ್ತು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆದ ನಂತರ ಯಾವುದು ಫೇಕ್ ಯಾವುದು ಸತ್ಯ ಅನ್ನೋದನ್ನು ಕ್ಷಣಾರ್ಧದಲ್ಲಿ ನಿರ್ಣಯಿಸಬಹುದಾಗಿರುವಂಥ ಪರಿಸ್ಥಿತಿ ನಮ್ಮ ಕೈಗೆ ಮೊಬೈಲ್ ತಂದುಕೊಟ್ಟಿದೆ ನೆಟ್ವರ್ಕ್ಗಳು ತಂದುಕೊಟ್ಟ ನಂತರವೇ ಈ ದೇಶದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಗಳು ಕೂಡ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯವಾಗಿರೋದು ಅಂತ ಇಲ್ಲದೆ ಹೋದರೆ ಕಳೆದ 25-30-50 ವರ್ಷಗಳಿಂದ ಇವರು ಹೇಳಿದ ಸುಳ್ಳುಗಳನ್ನೇ ಈ ದೇಶದಲ್ಲಿ ಪದೇ ಪದೇ ಹೇಳಿದ್ದರ ಪ್ರತಿಫಲವಾಗಿ ನಾವು ಅನೇಕ ವರ್ಷಗಳಿಂದ ಕೆಲವೊಂದು ಪ್ರಸ್ತಾಪಿತ ಸತ್ಯಗಳನ್ನು ಒಪ್ಪಿಕೊಂಡು ಬಂದ್ಬಿಟ್ಟಿದ್ವಿ ಅನ್ನೋದಿತ್ತಲ್ಲ ಇವತ್ತದಕ್ಕೆ ಸಮರ್ಥವಾದ ಎದುರು ಉತ್ತರವನ್ನು ಕೊಡಲಿಕ್ಕೆ ನಾವು ಸಜ್ಜಾಗಿ ನಿಂತ್ಕೊಳ್ಳಲಿಕ್ಕೆ ಕಾರಣವೇ ಒಂದು ಇಂಟೆಲೆಕ್ಚುವಲ್ ಕ್ಷತ್ರಿಯ ವರ್ಗ ಏನಿದೆ ಆ ಕ್ಷತ್ರಿಯ ವರ್ಗದ ಕಾರಣದಿಂದಾಗಿ ಸಾಧ್ಯವಾಗಿದೆ ಅಂತ ನನಗೆ ಬಹಳ ಹೆಮ್ಮೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಏನು ಅಂತಂದರೆ ಕರ್ನಾಟಕದಿಂದ ಆ ಇಂಟೆಲೆಕ್ಚುವಲ್ ಕ್ಷತ್ರಿಯ ವರ್ಗಕ್ಕೆ ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಅಂತಿದ್ರೆ ಅದು ಡಾಕ್ಟರ್ SL ಭೈರಪ್ಪನವರು ಅಂತ ಅವರ ಕುರಿತಂತೆ ಮಾತನಾಡು ಅಂತ ಅಂದಾಗಲೇ ಅದೊಂಥರ ಭಾಗ್ಯ ಅಂತ ಭಾವಿಸಿ ನಾನು ಬಂದವನು ಒಬ್ಬ ಅದ್ಭುತವಾದ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆ ಅವ್ರ ಬಗ್ಗೆ ಮಾತನಾಡೋದು ಏನು ಮಾತಾಡ್ತೀವೋ ಅದು ಮಾತಾಡಿದಷ್ಟು ಉಚ್ಛಿಷ್ಟ ಅದನ್ನು ಎಂಜಲು ಮಾಡಿದಂತೆ ಮಾತನಾಡುವ ಯೋಗ್ಯತೆಯನ್ನು ಬೆಳೆಸ್ಕೊಂಡು ಮಾತನಾಡಬೇಕು ಅಂತಲೇ ಸ್ವಲ್ಪ ಹೆದರಿಕೆಯಿಂದಲೇ ಅವ್ರ ಕುರಿತಂತೆ 4 ಮಾತನಾಡಲಿಕ್ಕೆ ಇಚ್ಛೆಪಡೋದು ಮಿತ್ರೆ ಕರ್ನಾಟಕದ ಅಥವಾ ದಕ್ಷಿಣ ಭಾರತದ ವೈಶಿಷ್ಟ್ಯವೇ ಅದು ಮೇಲೆ ಕುಳಿತವನು ರಾಮನಾದರೆ ಆಳುವವನು ರಾಮನಾದರೆ ನಾವು ಬಂಟ ಆಂಜನೇಯನಾಗಿ ಅವನಿಗೋಸ್ಕರ ನಮ್ಮದೇನೂ ಬಯಸದೆ ಕೆಲಸ ಮಾಡಲಿಕ್ಕೆ ಸಿದ್ಧರು ಅಂತ ಗೊತ್ತಿದೆ ಅಂತ ನಾವು ಆಂಜನೇಯನನ್ನು ಕೊಟ್ಟವರು ನಾಡಿಗೆ
ಮೇಲೆ ಕುಳಿತವನು ರಾಮನಾದರೆ, ಮೇಲೆ ಕುಳಿತವನು ಕೃಷ್ಣನಾದರೆ, ಅವನ ಫಿಲಾಸಫಿಕಲ್ ಐಡಿಯಾಗಳಿಗೆ ನಾವು ಅವನವನ ಚಿಂತನೆಗಳನ್ನು ಸಮಾಜಕ್ಕೆ ಮುಟ್ಟಿಸಬಲ್ಲಂಥ ಆಚಾರ್ಯತ್ರಯರನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರೋದು ದಕ್ಷಿಣ ಭಾರತಕ್ಕೆ ಅಂತ. ನಾವೇ ಮೂರು ಆಚಾರ್ಯರುಗಳನ್ನು ಕೊಟ್ಟಿದ್ದು. ಎಲ್ಲ ದೇವರುಗಳನ್ನು ಉತ್ತರದವರು ಸೃಷ್ಟಿಸಿದರೆ ದೇವರುಗಳನ್ನು ಅರ್ಥೈಸಿಕೊಳ್ಳುವಂಥ ಫಿಲಾಸಫಿಕಲ್ ಐಡಿಯಾಗಳನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದು ದಕ್ಷಿಣಕ್ಕೆ ಎನ್ನುವಂಥ ಹೆಮ್ಮೆ ಯಾವಾಗಲೂ ಇದೆ. ಅಂಥ ಫಿಲಾಸಫಿಕಲ್ ಐಡಿಯಾನ ಈವಾಗಲೂ ಕೊಡ್ತಾ ಅದನ್ನು ಭಿನ್ನವಾದ ರೂಪದಲ್ಲಿ ಕಟ್ಟಿಕೊಡ್ತಾ ಇರುವಂಥ ನಮ್ಮ ಕಾಲದ ಆಚಾರ್ಯ ಸ್ವರೂಪಿಯಾಗಿರುವಂಥವರು ನಮ್ಮ ನಡುವಿನ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.